ಅದು ಮಾಡೋ ಅವಶ್ಯಕತೆ ಇರಲಿಲ್ಲ. ಆದರೂ ಇಂದಿರಾಜಿ ಅವ್ರ ಕಾಲದಲ್ಲಿ ಮಾಡಿದ್ರು. ಅದನ್ನು ಇವತ್ತು ನಮ್ಮ ಅನೇಕ ಮಿತ್ರರು, ಅದರಲ್ಲೂ ಹಿಂದೂವಾದಿ ವಿಶ್ವಾಸ ಇಟ್ಟಂಥ ಜನ ಅದನ್ನು ವಿರೋಧ ಮಾಡ್ತಾ ಇದ್ದಾರೆ, ಅದು ಚೇಂಜ್ ಮಾಡಬೇಕು ಅಂತ ಹೇಳ್ತಾರೆ. ಅನೇಕ ಮಠಾಧೀಶರನ್ನು ವಿರೋಧ ಮಾಡ್ತಾ ಇದ್ದಾರೆ. ಇದು ಎಲ್ಲರನ್ನು ಗೌರವಿಸುವುದಿಲ್ಲ ಅಂತೇಳಿ ಅನ್ನುವಂಗೆ ಮಾತಾಡ್ತಾ ಇದ್ದಾರೆ. ಈಗ ನಾನು ಆ ವಿಷಯವನ್ನು ಹಿಂದಿನ ಸಂಚಿಕೆಯಲ್ಲಿ, ಹಿಂದಿನ ಒಂದು ಎಪಿಸೋಡ್ದಲ್ಲಿ ಮಾತಾಡಿದ್ದೀನಿ. ನಮ್ಮ ಈ ಪೇಜಾವರ್ಸರಿ ಆಗಿರ್ಬೋದು, ಇನ್ನುಳದವ್ರು ಆಗಿರ್ಬೋದು, ಈಗ ಸಂತರನ್ನು ವಿರೋಧ ಮಾಡ್ತಾ ಇದ್ದಾರೆ. ಮಾಡಲಿ, ಏನು ತಪ್ಪಿಲ್ಲ, ಅವರ ಅಭಿಪ್ರಾಯ ಸ್ವತಂತ್ರ ಕೊಟ್ಟಂತ ಸಂವಿಧಾನ ಅವರಿಗೆ ಮಾತಾಡಲಿಕ್ಕೆ ಮಾತಾಡಲಿ, ಹೇಳಿ ತಪ್ಪಿದ್ದರೆ ತಿಳ್ಕೊಳ್ಳೋಣ, ತಪ್ಪಿಲ್ಲಪ್ಪ ಅಂತಂದು ಮುಂದುವರಿಸ್ಕೊಂಡು ಹೋಗೋಣ. ಹೇಗಾದ್ರೆ ಆ ವಿಷಯದಲ್ಲಿ ತಪ್ಪಿಲ್ಲ ಅನ್ನೋದು ಸಾಬೀತಾದಂಥ ವಿಷಯ ಆಗ್ಯದ. ಯಾಕಪ್ಪ ಅಂತಂದ್ರೆ ಇವತ್ತು ಸಮಾನತೆ ಅದರಿಂದ ಬರುವಂಥದ್ದು ಅಂತ ಇಲ್ಲಿ ಜಾತಿಗಳಿಂದಾಗಿ ಏನಾಗಿದೆಪ್ಪ ನಿಮ್ಗೆ ಗೊತ್ತದ, ಅಸಮಾನತೆ ನಮ್ಮಲ್ಲಿ ಸಾಕಷ್ಟು ಆಗಿಬಿಟ್ಟದ. ಅಸ್ಪೃಶ್ಯತೆ ಅನ್ನುವಂಥ ಒಂದು ಕೆಟ್ಟ ರೋಗ ಈ ದೇಶಕ್ಕೆ ಅಂಟುಕೊಂಡು ಹೋಗಿಬಿಟ್ಟದ. ಹೀಗಾಗಿ ಈ ಎಲ್ಲ ದೇಶದಲ್ಲೇ ಒಂದು ನಮ್ಮ ಪ್ರಸ್ತಾವನೆಯಲ್ಲಿ, ನಮ್ಮ ಸಂವಿಧಾನದ ಪ್ರಸ್ತಾವನದಲ್ಲಿ ಹೇಳಿದ ಮಾತುಗಳು ಭಾಳ ಗಮನಾರ್ಹ ಆಗ್ತವೆ, ಮತ್ತು ಇವತ್ತು ಭಾಳ ಅನಿವಾರ್ಯದ. ಅದನ್ನು ಸ್ವಲ್ಪ ನಿಮ್ಮೊಂದಿಗೆ ಓದಿ ಮತ್ತಷ್ಟು ವಿಶ್ಲೇಷಣೆ ಮಾಡಬೇಕು ನನ್ನ ವಿಚಾರ. ಇನ್ನೇನು ಓದ್ತಾ ಇದ್ದೀನಿ, ಭಾರತದ ಜನಗಳಾದ ನಾವು ಭಾರತವನ್ನೊಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿರಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅದರಲ್ಲಿ ಭಾತೃತ್ವ ಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸವಿ ನವೆಂಬರ್ ತಿಂಗಳ 26ನೇ ತಾರೀಕವಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನೇಮಿಸಿ ಅರ್ಪಿಸುತ್ತಿದ್ದೇವೆ ಅಂತ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ ಪ್ರಸ್ತಾವನೆಯಲ್ಲಿ. ಇಲ್ಲೆಲ್ಲಿ ಜಾತ್ಯಾತೀತ ಅನ್ನೋ ಶಬ್ದ ಇಲ್ಲ, ಮತ್ತು ಇದು ಒಟ್ಟಾರ್ಥ ನೋಡಿದಾಗ ಇಲ್ಲಿ ಜಾತ್ಯಾತೀತದ ಸಮಾನತೆ ಅದ, ಅಸಮಾನತೆಯಲ್ಲಿ ಇಲ್ಲ. ಯಾಕಂದರೆ ಜಾತಿ ಅನ್ನೋದನ್ನು ಒಂದು ಅಸಮಾನತೆಯ ಗೂಡ, ಧರ್ಮ ಅನ್ನೋದು ಸಹಿತ ಅಸಮಾನತೆಯ ಗೂಡ ಅನ್ನುವಷ್ಟು ಮಟ್ಟಿಗೆ ಇವತ್ತು ಬೆಳೆದು ಹೋಗಿಬಿಟ್ಟದ. ನಮ್ಮ ಧರ್ಮ ನಮ್ಮ ಶ್ರೇಷ್ಠ, ನಿಮ್ಮ ಧರ್ಮ ನಿಮ್ಮ ಶ್ರೇಷ್ಠ ಅನ್ನೋ ಪರಿಸ್ಥಿತಿ ಇಲ್ಲಿ ಇವತ್ತು. ನಮ್ಮದೇ ಶ್ರೇಷ್ಠ, ನಿಮ್ಮದು ಕನಿಷ್ಠ. ಈ ಚಿಕ್ಕಾಡಿಂದಾಗಿ ಈ ದೇಶದಲ್ಲೇ ಅನೇಕ ದಿನನಿತ್ಯ ಘಟನೆಗಳು ನೋಡ್ತಾ ಇದ್ದೀವಿ, ಏನು ಆಗ್ತದೆ ಏನಿಲ್ಲದ ಅಂತೇಳಿ. ಈ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ಸಂವಿಧಾನ ದಿನವನ್ನು ನೆನಪಿಸಿಕೊಂಡ ನಾವೆಲ್ಲರೂ ಸಮಾನರಪ್ಪ ಅನ್ನೋ ಘೋಷಣೆ ಮತ್ತೆ ಹೇಳಬೇಕಾಗಿದೆ. ಆದರೂ ದಿನದಿಂದ ದಿನಕ್ಕೆ ಈ ಅದರಲ್ಲೂ BJP ಸರ್ಕಾರ ಬಂದ ಮೇಲೆ ಸಾಕಷ್ಟು ಸಲ ಈ ಸಂವಿಧಾನ ಬದಲಾವಣೆ ಮಾಡಬೇಕು ಅನ್ನೋಂಥ ಮಾತು ಕೇಳಿಬಂದರು. ಇತ್ತೀಚಿನ ದಿನದಲ್ಲಿ ರಾಹುಲ್ ಗಾಂಧಿ ಅವರ ಒಂದು ಪಾದಯಾತ್ರೆ